ಗೌರಿಪುರಂ ಎಂಬ ಗ್ರಾಮಕ್ಕೆ ನಾರಾಯಣ ಅನ್ನೋ ವ್ಯಕ್ತಿ ಮಾವಿನ ಹಣ್ಣುಗಳು ಮಾರೋಕೆ ಒಂದು ಸೈಕಲ್ ಮೇಲೆ ಬರ್ತಾನೆ. ಸೈಕಲ್ ಒಂದು ಮರದ ಕೆಳಗಿಟ್ಟು ಬುಟ್ಟಿ ನೆತ್ತಿ ಮೇಲಿಟ್ಕೊಂಡು ಮಾವಿನ ಹಣ್ಣು ಮಾರೋಕೆ ಶುರು ಮಾಡ್ತಾನೆ. ಮಾವಿನ ಹಣ್ಣಮ್ಮ, ಮಾವಿನ ಹಣ್ಣು, ತಾಜಾ ತಾಜಾ ಮಾವಿನ ಹಣ್ಣು ಅಂತ ಮಾರ್ತಾ ಇರ್ತಾನೆ. ಆಗ್ಲೇ ರಮಾ ಅನ್ನೋ ಆಕೆ ಅಲ್ಲಿಗೆ ಬರ್ತಾಳೆ. ಏ ಹುಡುಗ, ಮಾವಿನ ಹಣ್ಣು ಯಾಕೆ ಕೊಡ್ತಿದ್ಯಾ? ಅದೂ ಈ ಊರಲ್ಲಿ ನಿನ್ನ ಎಲ್ಲೂ ನೋಡಲಿಲ್ಲ, ಹೊಸದಾಗಿ ಬರ್ತಿದ್ಯಾ? ಹಾ ಹೌದಮ್ಮ, ನಿಮಗೆ ಕಮ್ಮಿ ಕೊಡ್ತೀನಮ್ಮ. ಎಷ್ಟು ಕೆ ಜಿ ಬೇಕು? ನನಗೆ ಒಂದು 2 ಕೆ ಜಿಗಳು ಕೊಡು ಅಂತ ಹಣ ಕೊಟ್ಟು ಹಣ್ಣು ತಗೊಂಡು ಮನೆಗೆ ಹೊರಟೋಗ್ತಾಳೆ. ಹಾಗೆ ಊರಲ್ಲಿ ತುಂಬ ಮಂದಿ ಹಾಗೆ ಮಾವಿನ ಹಣ್ಣುಗಳು ಕೊಂಡ್ಕೊಂಡು ಮನೆಗೆ ತಗೊಂಡು ಹೋಗ್ತಾರೆ. ರಮಾ ಹಣ್ಣು ಕಟ್ ಮಾಡಿ ಟೇಬಲ್ ಮೇಲಿಟ್ಟು ಗಂಡನಿಗೋಸ್ಕರ ಕಾಯ್ತಾ ಇರ್ತಾಳೆ. ಆಗಲೇ ರಮಾ ಗಂಡ ಕನ್ನ ಮನೆಗೆ ಬರ್ತಾನೆ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಮಾವಿನ ಹಣ್ಣು ಕೊಂಡ್ಕೊಂಡು ಬಂದೆ, ತಿಂತಾ ಇರಿ, ನಾನು ನೀರು ತರ್ತೀನಿ ಅಂತ ಒಳಗಡೆಗೆ ಹೋಗ್ತಾಳೆ. ಹಾಗೆ ಆಗಲಿ ರಮಾ ಅಂತ ಮಾವಿನ ಹಣ್ಣುಗಳು ತಿಂತಾನೆ ಆತನು. ಅಷ್ಟೇ, ಕಣ್ಣ ಮಾವಿನ ಹಣ್ಣಿನಂತೆ ಬದಲಾಗಿ ನಾರಾಯಣನ ಬುಟ್ಟಿಗೆ ಸೇರ್ತಾನೆ. ನಾರಾಯಣ ದೆವ್ವವಾಗಿ ಬದಲಾಗಿ ಆ ಬುಟ್ಟಿನ ತಗೊಂಡು ಅಡವಿಯಲ್ಲಿರೋ ಚಿಕ್ಕ ಮಾವಿನ ಮರಕ್ಕೆ ಆ ಹಣ್ಣುಗಳನ್ನು ರೆಂಬೆಗಳಿಗೆ ಇಡ್ತಾನೆ. ರಮಾ ನೀರು ತಗೊಂಡು ಬರೋಷ್ಟೊತ್ತಿಗೆ ಅವರ ಗಂಡ ಕಾಣಿಸ್ಲಿಲ್ಲ ಅಂತ ಮನೆಯೆಲ್ಲ ಹುಡುಕಿದ್ಲು, ಎಲ್ಲೂ ಕಾಣಿಸ್ಲಿಲ್ಲ. ಹೊಲಕ್ಕೆ ಹೋಗ್ತಾಳೆ, ಅಲ್ಲೂ ಇಲ್ಲ. ಏನು ಮಾಡೋಕ್ಕಾಗದೆ ಅಡವಿಗೆ ಹೋಗಿ ಹುಡುಕ್ತಾ ಇರ್ತಾಳೆ. ಅಲ್ಲಿ ಒಂದು ಚಿಕ್ಕ ಮಾವಿನ ಮರಕ್ಕೆ ದೊಡ್ಡ ದೊಡ್ಡ ಹಣ್ಣುಗಳು ಇರೋದು ನೋಡ್ತಾಳೆ. ಅಯ್ಯೋ, ಏನಿದು, ಇಷ್ಟು ಚಿಕ್ಕ ಮಾವಿನ ಮರಕ್ಕೆ ಇಷ್ಟು ಹಣ್ಣುಗಳು ಬಂದಿದೆ ಅಂತ ಆ ಮರದ ಹತ್ರಕ್ಕೆ ಹೋಗ್ತಾಳೆ. ಆಗಲೇ ರಮಾ ಗಂಡ ಕನ್ನ ರಮಾನ ಕರೀತಾ ಇರ್ತಾನೆ. ರಮಾ, ರಮಾ, ಓ ರಮಾ, ರಮಾ ಅಂತ ಕರೆದ ತಕ್ಷಣ ರಮಾ ಅವಳ ಗಂಡನ ಹತ್ರಕ್ಕೆ ಹೋಗಿ, ಇದು ನನ್ನ ಗಂಡನ ಧ್ವನಿನೇ, ಏನ್ರಿ ಏನ್ರಿ ಎಲ್ಲಿದ್ದೀರಾ ಅಂತ ಕರೀತಾ ಆ ಮರದ ಹತ್ರಕ್ಕೆ ಹೋದ್ಲು. ಕನ್ನ ಮಾವಿನ ಹಣ್ಣುಗಳಿಂದ ಮಾತಾಡ್ತಿರ್ತಾನೆ. ರಮಾ, ನೀನು ಕೊಟ್ಟ ಮಾವಿನ ಹಣ್ಣು ತಿಂದು ನಾನು ಹೀಗೆ ಮಾವಿನ ಹಣ್ಣಿನಂತೆ ಬದಲಾಗೋದೆ? ನಾನೇ ಅಲ್ಲ, ನಮ್ಮ ಊರಲ್ಲಿರೋ ಗಂಡಸರೆಲ್ಲ ಹೀಗೆ ಬದಲಾಗೋದ್ರು ಅಂತ ಹೇಳ್ತಾರೆ. ಅಯ್ಯೋ, ಇದೇನ್ರಿ ಆಶ್ಚರ್ಯವಾಗಿದೆ, ಇದೆಲ್ಲ ನನ್ನಿಂದಲೇನಾ ಅಂತ ಅಳ್ತಾ ಇರ್ತಾಳೆ. ನಿಮ್ಮನ್ನು ಹೇಗಾದರೂ ಬದುಕಿಸ್ತೀನ್ರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗಿ ಒಂದು ಸ್ವಾಮೀಜಿನ ಮಾತಾಡಿಸಿ ನಡೆದಿದ್ದೆಲ್ಲ ಹೇಳ್ತಾಳೆ. ಸ್ವಾಮೀಜಿ ಅವನ ಮಂತ್ರಶಕ್ತಿಯಿಂದ ಮಂತ್ರವನ್ನು ಬರೆಸ್ತಾನೆ. ಈ ಊರಿನ ಪ್ರಜೆಗಳನ್ನು ಬಿಟ್ಬಿಡ್ತೀಯಾ? ಇಲ್ಲ, ನಿನ್ನ ಸುಟ್ಟಾಕು ಅಂತ್ಯಾ? ನಾನೇನು ಮಾಡಬೇಡ, ಹೋಗು ಇಲ್ಲಿಂದ ಹೋಗು ಅಂತ ಅಂದ್ಲು ದೆವ್ವ. ನೀನು ಈ ಥರ ಹೇಗೆ ಕೇಳ್ತೀಯೋ ಅಂತ ದೆವ್ವ ಕತ್ತಿ ಹಿಡ್ಕೊಂಡು ಮಂತ್ರಿಸಿದ ವಿಭೂತಿನ ಹಿಡ್ಕೊಂಡು ಆಕೆಯ ಮೇಲೆ ಚಲ್ತಾನೆ ಸ್ವಾಮೀಜಿ. ಅಷ್ಟೇ, ಆ ದೆವ್ವ ಪೂರ್ತಿ ಸುಟ್ಟು ಹೋಗಿ ಮರಣಿಸುತ್ತೆ. ಆ ಮರಕ್ಕಿರೋ ಹಣ್ಣುಗಳು ಮನುಷ್ಯರಾಗಿ ಬದಲಾಗಿ ಮನೆಗೆ ಬರ್ತಾರೆ. ಎಲ್ಲರೂ ಅವ್ರ ಪ್ರಾಣಗಳು ಕಾಪಾಡಿದ್ದಕ್ಕೆ ಸ್ವಾಮೀಜಿಗೆ ನಮಸ್ಕಾರ ಮಾಡಿ ಆನಂದವಾಗಿ ಜೀವಿಸ್ತಾರೆ. ವಜ್ರಾಪುರಂ ಎಂಬ ಗ್ರಾಮದಲ್ಲಿ ಅಜಯ್ ಎಂಬ ಯುವಕ ಇರ್ತಿದ್ದ. ಒಂದು ವರ್ಷದ ಮುಂಚೆ ತಂದೆ ತಾಯಿರು ಸತ್ತು ಹೋಗೋದ್ರಿಂದ ಒಂಟಿಯಾಗಿ ಜೀವನ ಸಾಗಿಸ್ತಾ ಇದ್ದ. ಅಜಯ್ ಅಡವಿಲಿ ಕಟ್ಟಿಗೆ ಹೊಡೆದು ಮಾರುತ್ತಾ ಬಂದ ಹಣದಿಂದ ಕಾಲ ಕಳಿತಿದ್ದ. ಒಂದಿನ ರಾಮು ಅನ್ನೋ ವ್ಯಕ್ತಿ ಅಡವಿಗೆ ಹೋಗ್ತಾ ಇದ್ದಾಗ ದಾರಿಲಿ ಒಂದು ಮರದ ಮೇಲೆ ಕೂತ್ಕೊಂಡಿದ್ದ ದೆವ್ವ ರಾಮುನೇ ನೋಡ್ತಾ ಇದೆ. ಆಹಾ, ಈ ದಿನ ಒಬ್ಬ ಬರ್ತಿದ್ದಾನೆ, ಹೇಗಾದರೂ ಅವನ್ನ ಒಪ್ಪಿಸಿ ಮದುವೆ ಮಾಡ್ಕೊಳ್ತೀನಿ ಅಂದ್ಕೊಂಡು ದೆವ್ವ ಆತನ ಮುಂದೆ ಪ್ರತ್ಯಕ್ಷವಾಗುತ್ತೆ. ರಾಮು ಆ ದೆವ್ವನ ನೋಡಿ ಭಯ ಪಡ್ತಿರ್ತಾನೆ. ಅಯ್ಯೋ ದೆವ್ವ, ದೆವ್ವ ಕಾಪಾಡಿ ಕಾಪಾಡಿ ಅಂತ ಕೂಗಾಡ್ತಾನೆ. ನೀನು ಎಷ್ಟು ಕೂಗಾಡಿದ್ರೂ ಇಲ್ಲಿ ಯಾರಿಗೂ ಕಾಣಿಸಲ್ಲ, ಯಾರೂ ನಿನ್ನ ಕಾಪಾಡಲ್ಲ, ನನ್ನ ಸಾಯಿಸ್ಬಿಡ, ನನ್ನ ಬಿಟ್ಬಿಡು ಅಂತ ಭಯ ಪಡ್ತಾನೆ. ನಿನ್ನ ಬಿಟ್ಬಿಡ್ತೀನಿ, ಆದರೆ ನೀನು ಒಂದು ಕೆಲಸ ಮಾಡಬೇಕು, ನೀನು ನನ್ನ ಮದುವೆ ಆಗಬೇಕು, ಇಲ್ಲಾಂದರೆ ನಿನ್ನ ಸಾಯಿಸ್ಬಿಡ್ತೀನಿ. ದೆವ್ವನ ಹೇಗೆ ಮದುವೆ ಆಗ್ತಾರೆ? ಅದೂ ನನಗೆ ಇದಕ್ಕೂ ಮೊದಲೇ ಮದುವೆ ಆಗಿದೆ, ಅದಕ್ಕೆ ನಿನ್ನ ಮದುವೆ ಆಗಲ್ಲ. ಆ ಮಾತುಗಳಿಗೆ ಕೋಪ ಬಂದ ದೆವ್ವ ಆತನ ಅಲ್ಲಿಗಲ್ಲೇ ಸಾಯಿಸ್ಬಿಟ್ಟು ಮರದ ಮೇಲಕ್ಕೆ ಮತ್ತೆ ಹೊರಟೋಯ್ತು. ಮರುದಿನ ಕಟ್ಟಿಗೆಗೋಸ್ಕರ ಅಜಯ್ ಅಡವಿಗೆ ಹೋದ. ಆ ದೆವ್ವ ಅಜಯ್ನ ನೋಡುತ್ತೆ. ಅಜಯ್, ಓ ಅಜಯ್, ಅಜಯ್ ಅಂತ ಕರೆಯುತ್ತೆ. ಆ ಮಾತುಗಳು ಕೇಳಿದ ಅಜಯ್, ಯಾರದು, ಯಾರು ಈ ಅಡವಿಲಿ, ನನ್ನ ಯಾರು ಕರೀತಿರೋದು, ಧೈರ್ಯ ಇದೆ, ನನ್ನ ಎದುರಿಗೆ ಬಂದು ಮಾತಾಡಿ ಅಂತ ಅಂತಾನೆ. ಆ ಮಾತುಗಳಿಗೆ ದೆವ್ವ ಅಜಯ್ ಮುಂದಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ದೆವ್ವನ ನೋಡಿದ ಅಜಯನ್ನು ಗಾಬರಿ ಆಗ್ತಾನೆ. ಸ್ವಲ್ಪ ಧೈರ್ಯ ತಂದುಕೊಂಡು, ಏನು ಬೇಕು ನಿನಗೆ, ನನಗೆ ನನಗೆ
ನನಗೆ ನಿನ್ನ ಜೊತೆ ಮದುವೆ ಆಗಬೇಕು. ಆ ಮಾತುಗಳು ಕೇಳಿದ ಅಜಯ್ ಆಶ್ಚರ್ಯ ಪಡ್ತಾನೆ. ದೆವ್ವಕ್ಕೂ ಮನುಷ್ಯನಿಗೂ ಮದುವೆನಾ? ಅದು ಹೇಗೆ ಸಾಧ್ಯ ಆಗುತ್ತೆ? ಯಾಕೆ ಸಾಧ್ಯ ಇಲ್ಲ? ಮನುಷ್ಯರು ದೇವತೆಗಳನ್ನು ಮದುವೆ ಆಗ್ತಿಲ್ವಾ? ಹಾಗೆ ಇದೂನು. ಒಂದು ವೇಳೆ ನಾನು ಈ ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ನಿನ್ನ ಸಾಯಿಸಿ ತಿನ್ಬಿಡ್ತೀನಿ ಅಂತ ಜೋರಾಗಿ ನಗುತ್ತೆ. ಅಜಯ್ ಯೋಚನೆಯಲ್ಲಿ ಬೀಳ್ತಾನೆ. ನಾನು ಇವಳನ್ನ ಮದುವೆ ಮಾಡಿಕೊಂಡ್ರೆ ಇವಳು ನನ್ನ ಸಾಯಿಸ್ಬಿಡ್ತಾಳೆ. ಆದ್ರಿಂದ ಬುದ್ಧಿವಂತಿಕೆಯಿಂದ ಇವಳ ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ನಾನು ಧನವಂತನಾಗಬೇಕು ಅಂತ ಮನಸ್ಸಲ್ಲಿ ಅನ್ಕೊಳ್ತಾನೆ. ಸರಿ, ಹಾಗಾದರೆ ನಿನ್ನ ಮದುವೆ ಆಗ್ತೀನಿ, ಇದರಲ್ಲಿ ನನಗೆ ಬರೋ ಲಾಭ ಏನು? ನಿನಗೇನು ಬೇಕೋ ಹೇಳು. ಅದು ನಿನಗೆ ಒಂದು ಹೇಳೋಕೆ ಮರ್ತು ಹೋದೆ, ನಾಳೆಯಿಂದ ನಮ್ಮೂರಲ್ಲಿ ಲಾಕ್ಡೌನ್ ಅಂತೆ. ಈಗ ನಿನ್ನ ಮದುವೆ ಹೇಗೆ ಮಾಡ್ಕೊಳ್ಬೇಕು ಹೇಳು. ಆಗ ದೆವ್ವ ನಗುತ್ತಾ, ನಮ್ಮ ಮದುವೆ ದೇವಸ್ಥಾನದಲ್ಲಿ ಅಲ್ಲ, ಊರಿನಾಚೆ ಇರೋ ಗುಹೆಯಲ್ಲಿ ನಡೆಯುತ್ತೆ ಅಂತ ಹೇಳಿ ನಗ್ತಾಳೆ. ಸರಿ, ಹಾಗಾದರೆ ನನ್ನ ಯಾವಾಗ ಬಾ ಅಂತೀಯ? ನಾಳೆ ಬೆಳಿಗ್ಗೆ 10 ಗಂಟೆಗೆ ಊರಿನಾಚೆ ಇರೋ ಗುಹೆಗೆ ಬಾ ಅಂತ ಹೇಳುತ್ತೆ. ಸರಿ ಅಂತ ಹೇಳಿ ಅಜಯ್ ಅಲ್ಲಿಂದ ಹೊರಟೋಗ್ತಾನೆ. ಮರುದಿನ ಅಜಯ್ ಗುಹೆಗೆ ಹೋಗ್ತಾನೆ. ಅಲ್ಲಿ ದೆವ್ವ ಮಂಗಳಸೂತ್ರದೊಂದಿಗೆ ಹೂವಿನ ಮಾಲೆ ಹಿಡ್ಕೊಂಡು ರೆಡಿಯಾಗಿರ್ತಾಳೆ. ಅಜಯ್ ದೆವ್ವ ಹತ್ರಕ್ಕೆ ಹೋಗಿ ತಾಳಿ ತಗೊಂಡು 3 ಗಂಟೆ ಹಾಕ್ತಾನೆ. ಅಷ್ಟೇ, ಆ ದೆವ್ವ ಇದ್ದಕ್ಕಿದ್ದಂತೆ ದೇವಕನ್ಯಾಗಿ ಬದಲಾಗ್ಬಿಟ್ಲು. ಯಾರು ನೀನು ಅಂತ ಕೇಳ್ತಾನೆ ಅಜಯ್. ನಾನು ಒಂದು ದೇವಕನ್ಯೆ, ಒಂದು ಋಷಿ ಶಾಪದಿಂದ ದೆವ್ವವಾಗಿ ಬದಲಾಗಿದ್ದೆ. ಈಗ ನಿನ್ನಿಂದ ನನಗೆ ಶಾಪ ವಿಮೋಚನೆ ಆಯಿತು. ನಿನಗೆ ಚಿನ್ನದ ನಿಧಿಯನ್ನು ಪ್ರಸಾದಿಸ್ತೀನಿ ಅಂತ ಹೇಳಿದಾಗ ಆತನ ಮುಂದೆ ಒಂದು ನಿಧಿ ಪ್ರತ್ಯಕ್ಷ ಆಗುತ್ತೆ. ಆ ನಿಧಿನ ನೋಡಿದ ಅಜಯ್ ತುಂಬ ಆನಂದಿಸ್ತಾನೆ. ಇನ್ನು ಹೊರಡ್ತಿದ್ದೀನಿ ಅಂತ ಅಲ್ಲಿಂದ ಮಾಯ ಆಗ್ತಾಳೆ ದೇವಕನ್ಯೆ.